ಗಂಡನನ್ನ ತೊರೆದು ತಂದೆ ತಾಯಿ ಜೊತೆ ವಾಸ ಮಾಡ್ತಿದ್ದ ಪ್ರಮೀಳಾ ಮಕ್ಕಳಿಗೋಸ್ಕರ ದುಡಿತಾ ಇದ್ಲು ಕಣ್ರಿ. ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿದ್ದ ಪ್ರಮೀಳಾ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿತ್ತು. ಆದ್ರೆ ಮೈಗೆ ಹುಷಾರಿಲ್ಲದ ಕಾರಣ ಅವತ್ತು ರಜೆ ಹಾಕಿ ಶಾಲೆಗೆ ಹೋಗಿದ್ದ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಹೋದ ಪ್ರಮೀಳಾಳನ್ನ ಆ ಕೀಚಕ ಕೊಂದು ಮುಗಿಸಿದ್ದ. ಎರಡು ಮಕ್ಕಳ ತಾಯಿಯಾಗಿದ್ದ ಪ್ರಮೀಳಾ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು ಕಣ್ರಿ. ಪ್ರಮೀಳಾಳ ಸೌಂದರ್ಯಕ್ಕೆ ಅದೆಷ್ಟೋ ಜನ ಕ್ಲೀನ್ ಬೋಲ್ಡ್ ಆದಂತೆ ಆ ಪಾತಕಿಯು ಕೂಡ ಬೆರಗಾಗಿದ್ದ. ಇವನೇ ಕಣ್ರಿ ಪ್ರಮೀಳಾನನ್ನ ಕೊಲೆ ಮಾಡಿದ್ದ ಪಾತಕಿ. ಈತನ ಹೆಸರು ಹರೀಶ್ ಅಂತ. ಅಲ್ಲ ಕಣ್ರಿ, ನೋಡೋದಕ್ಕೊಳ್ಳೆ ಸೀದೋಗಿರೋ ರೊಟ್ಟಿ ತರ ಇದ್ದಾನೆ ಈ ಪಾಪಿ. ಪ್ರಮೀಳಾ ಮೇಲೆ ಕಣ್ಣಾಕಿದ್ನ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲಲ್ಲ ಅನ್ಸುತ್ತೆ ಅಲ್ವಾ? ನಂಬಲೇಬೇಕು. ಈ ಹರೀಶ ಪ್ರಮೀಳಾಳ ಸೌಂದರ್ಯಕ್ಕೆ ಮನಸೋತು ಅವಳನ್ನ ಒಂದು ವಾರದಿಂದ ಫಾಲೋ ಮಾಡ್ತಾನೆ. ಆದ್ರೆ ಪ್ರಮೀಳಾ ಈ ಗೋರಿಲ್ಲಾ ಮುಖದವನಿಗೆ ಬಾಯಿಗೆ ಬಂದಂತೆ ಬೈದು ಬುದ್ಧಿವಾದ ಹೇಳಿದ್ರು ಈ ಪಾಪಿ ಅವಳ ಹಿಂದೆ ಸುತ್ತೋದನ್ನ ಬಿಟ್ಟಿರಲಿಲ್ಲ ಕಣ್ರಿ. ಏನಿದು ಪ್ಲಾನ್ ಮಾಡಿದ್ನ ಅಥವಾ ಇವರು ಬರ್ತಾರ ಅಂತ ವೇಟ್ ಮಾಡಿದ್ರು. ಇನ್ನು ವಿಚಾರಣೆ ನಡೀತಾ ಇದೆ, ವಿಚಾರಣೆ ಪೂರ್ತಿ ಆದ್ಮೇಲೆ ಗೊತ್ತಾಗ್ತದೆ. ಇದೆ ಸದ್ಯಕ್ಕೆ ಅವನು ಕೊಲೆ ಮಾಡಲು ಒಪ್ಕೊಂಡಿದ್ದಾನೆ. ಇದೆ ಅವನು 18 ವರ್ಷ ಜೈಲು ಕುರುಬ ಹರೀಶ್ ಅಂತ. ಅವನು ಅಲ್ಲಿ ಲೈನ್ ಮೇಲೆ ಅಲ್ಲಿ ತೋಟದ ಕೆಲಸ ಮಾಡ್ತಾನೆ. ಅವನು ಲೈನ್ ಮನೆಯಲ್ಲಿ ವಾಸ ಇದ್ದಾನೆ ಅಲ್ಲಿ. 18 ವರ್ಷ ವಯಸ್ಸಿನ ಹರೀಶ ಇದೇ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಹಾಗೆ ಇಲ್ಲಿ ಹರಿಯೋ ನದಿಯಲ್ಲಿ ಪ್ರತಿದಿನ ಸ್ನಾನ ಮಾಡ್ತಿದ್ದ ಹರೀಶ ಪ್ರಮೀಳಾ ಶಾಲೆಗೆ ಹೋಗೋದು ಬರೋದನ್ನ ವಾಚ್ ಮಾಡ್ತಿದ್ದ. ಮನೆಗೆ ಬರ್ತಾ ಇತ್ತಿಲ್ಲ, ಅಲ್ಲಿ ಹತ್ರ ನಮ್ಮ ಹೊಳೆ ಉಂಟು, ಹೊಳೆ ಹತ್ರ ಬರ್ತಾನೆ ಮೀಕೊಂಡು ಹೋಗ್ತಾನೆ, ಹೊಳೆ ಹತ್ರ ಬರ್ತಾನೆ ಮೀಕೊಂಡು ಹೋಗ್ತಾನೆ ಅಷ್ಟೇ. ಮಾತಾಡಕ್ಕಿಲ್ಲ ಅವನ ಜೊತೆ, ಮಾತಾಡಕ್ಕಿಲ್ಲ ಮೇನ್ ಮಾತಾಡಕ್ಕಿಲ್ಲ ಅವ್ರ ಜೊತೆ. ಯಾವಾಗಿದ್ದಿಲ್ಲ ತೋಟದಲ್ಲಿ ಕೆಲಸ ಮಾಡೋ ಹುಡುಗ ಅನ್ನೋ ಕಾರಣಕ್ಕೆ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಹೋಗಲಿ ಅಂತ ಸುಮ್ಮನಾಗ್ತಿದ್ರು. ಆದ್ರೆ ಈ ಪಾಪಿ ತಮ್ಮ ಮಗಳ ಮೇಲೆ ಕಣ್ಣಾಕಿರೋ ವಿಷಯ ಗೊತ್ತಾಗಿದ್ದಿದ್ರೆ ಎಚ್ಚರ ವಹಿಸೋರೇನೋ. ಆದ್ರೆ ಅವನ ಮೂತಿ ನೋಡಿ ಬಹಳ ಮುಗ್ಧ ಹುಡುಗ ಅಂದ್ಕೊಂಡಿದ್ರು. ನೋಡೋದಕ್ಕೆ ಮುಗ್ಧ ಅನ್ನೋ ರೀತಿ ಪೋಸು ಕೊಟ್ಟಿದ್ದ ಹರೀಶ ಮಾಡಿದ್ದ ಕೆಲಸ ಕೇಳಿದ್ರೆ ಈತ ಎಂಥ ಕಾಮುಕ ಅನ್ನೋದು ಗೊತ್ತಾಗುತ್ತೆ. ಹೌದು, ಪ್ರಮೀಳಾ ಮೇಲೆ ಕಣ್ಣಾಕಿದ್ದ ಹರೀಶ ಅವಳ ಚಲನವಲನದ ಬಗ್ಗೆ ವಾಚ್ ಮಾಡಿ ಕಳೆದ ಸೋಮವಾರ ಅಂದ್ರೆ 14ನೇ ತಾರೀಕು ಶಾಲೆಗೆ ಹೋಗಿದ್ದ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಒಬ್ಬಳೆ ಬಂದಾಗ ಕಾಡಿನ ಮಧ್ಯೆ ಅವಿತುಕೊಂಡು ಅವಳು ಬರೋದನ್ನೇ ನೋಡಿ ಅವಳ ಮೇಲೆ ಎಗರಿ ಬೀಳ್ತಾನೆ ಕಣ್ರಿ. ನೀವು ನಂಬಲ್ಲ, ನೋಡೋದಕ್ಕೆ ಸಿಂಗಳಿಕಾ ತರ ಕಾಣಬಹುದು, ಆದ್ರೆ ಅವನ ಕ್ರೂರತನದ ಬಗ್ಗೆ ಕೇಳಿದ್ರೆ ಎಂತಹವರು ಕೂಡ ಒಂದು ಕ್ಷಣ ಹೆಚ್ಚಿ ಬೀಳ್ತಾರೆ ಕಣ್ರಿ. ಎಸ್, ಪ್ರಮೀಳಾ ಮೇಲೆ ಚಿರತೆಯಂತೆ ಎಗರಿದ್ದ ಈ ಪಾಪಿ ಅವತ್ತು ಇದೇ ದೊಣ್ಣೆಯಿಂದ ಅವಳ ತಲೆಗೆ ಬಲವಾಗಿ ಹೊಡೆದು ಅತ್ಯಾಚಾರ ಮಾಡ್ತಾನೆ. ಹಾಗೆ ಅತ್ಯಾಚಾರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋ ಮುನ್ನ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ದೊಣ್ಣೆ ಏಟು ತಲೆಗೆ ಬಲವಾಗಿ ಬಿದ್ದಿದ್ರಿಂದ ತೀವ್ರವಾಗಿ ರಕ್ತಸ್ರಾವವಾಗಿರುತ್ತೆ. ಅಷ್ಟರಲ್ಲಿ ಮಗಳಿಗಾಗಿ ಹುಡುಕುತ್ತಾ ಬಂದ ಪ್ರಮೀಳಾ ತಂದೆ ತಾಯಿ
ಮಗಳ ಪರಿಸ್ಥಿತಿಯನ್ನ ನೋಡಿ ಸ್ನೇಹಿತನ ಸಹಾಯದಿಂದ ಆಸ್ಪತ್ರೆ ಸೇರಿಸಲು ಮುಂದಾಗ್ತಾರೆ. ಅಷ್ಟರಲ್ಲಿ ಪ್ರಮೀಳಾ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಪ್ರಮೀಳಾಳನ್ನ ಕೊಂದ ಹರೀಶ ತನಗೇನು ಗೊತ್ತೇ ಇಲ್ಲ, ತಾನೇನು ಮಾಡೇ ಇಲ್ಲ ಅಂತ ಮನೆ ಸೇರಿಕೊಳ್ತಾನೆ. ಸ್ಥಳಕ್ಕೆ ಬಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡ್ತಾರೆ. ಪ್ರಮೀಳಾ ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಹರೀಶನೇ ಕೊಲೆಗಾರ ಅಂತ ಪತ್ತೆ ಮಾಡಿದ್ದು ಹೇಗೆ? ಪ್ರಮೀಳಾಳನ್ನ ಕೊಂದ ಹರೀಶ ಪೊಲೀಸರ ಮುಂದೆ ಅಸಲಿ ಸತ್ಯವನ್ನ ಬಾಯಿ ಬಿಟ್ಟದ್ದು ಹೇಗೆ? ಆ ಎಲ್ಲದರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಮತ್ತೊಂದು ಸ್ಮಾಲ್ ಬ್ರೇಕ್.